ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ. ಹೆಚ್ಚಿನ ಐಕೋಡಿ ಸ್ವೀಟ್ ಮಾರ್ಟ್, ಆಲ್ ಟೈಪ್ಸ್ ಆಫ್ ಸ್ವೀಟ್ಸ್ ಹಾಗೂ ನಮ್ಕಿನ್ಸ್ ಇಲ್ಲಿ ದೊರೆಯುತ್ತವೆ. ನಗರದ ಹೃದಯ ಭಾಗದ ಅಲಂಕಾರ ಟಾಕೀಸ್ ಎದುರಿನ ರಸ್ತೆಯಲ್ಲಿರುವ ಹೆಚ್ಚಿನ ಐಕೋಡಿ ಸ್ವೀಟ್ ಮಾರ್ಟ್ ಮತ್ತು ಬ್ರಹ್ಮಾಂಡವಾದ ಬೇಕರಿ ನಿಮಗಾಗಿ ವಿಭಿನ್ನ ತಿಂಡಿಗಳನ್ನು ನೀಡುತ್ತಿದೆ. ಇಲ್ಲಿ ಎಲ್ಲ ತರಹದ ಸ್ವೀಟ್ ಮಾರ್ಟ್ ಹಾಗೂ ನಮ್ಕಿನ್ಸ್ ಪದಾರ್ಥಗಳು ದೊರೆಯುತ್ತವೆ. ಆರೋಗ್ಯಕರವಾದ, ರುಚಿಕರವಾದ, ವಿಧ ವಿಧವಾಗಿ ಸಿಹಿ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಹಾಗಾದ್ರೆ ಹಿಂದೆ ನಮ್ಮನ್ನ ಸಂಪರ್ಕಿಸಿ. ಮೊಬೈಲ್ ನಂಬರ್ 9980396750 ಹಾಗೂ 9980413500. ನಮ್ಮ ವಿಳಾಸ ಎಚ್ ನಾಯ್ಕೋಡಿ ಸ್ವೀಟ್ ಮಾರ್ಟ್, ಅಲಂಕಾರ ಟಾಕೀಸ್ ಎದುರಿಗೆ, ಡೈಮಂಡ್ ಹೋಟೆಲ್ ಹತ್ತಿರ, ವಿಜಯಪುರ. स्वागत है आपका बी न्यूज नेशन में, मैं हूं आबिद हुसैन शेख. गुरु के खिलाफ छात्रों का आक्रोश. ज्ञान एक समय दान हुआ करता था, गुरु दक्षिणा का सौभाग्य किसी भाग्यशाली शिष्य को प्राप्त होता था. अब शिक्षा का व्यापारीकरण हुआ है. आधुनिक दौर इस कदर आगे बढ़ चुका है जहां गुरु और शिष्य के संबंध सिर्फ पैसों तक सीमित हो गए हैं. ज्ञान वो होता है जिससे वैयक्तिक नहीं व्यक्तित्व का बदलाव होकर समाज का बदलाव करे. बीजापुर जहाँ किसी समय सरस्वती की पूजा की जाती थी, आज शिक्षा में पैसों की पूजा हो रही है. गुरु और शिष्य का महत्व क्या कम हो रहा है, इसी का एक नज़ारा बीजापुर के ज्ञान संगम कैरियर एकेडमी PSI KAS कोचिंग सेंटर में छात्रों ने आज एकेडमी के खिलाफ प्रदर्शन करते हुए कैरियर एकेडमी के डायरेक्टर पर इल्ज़ाम लगाया कि सही ढंग से कोचिंग ना मिलने पर शिकायत की तो छात्रों को पुलिस हिरासत में देने की धमकी दी है. और सही टीचर ना होने से छात्र नाराज होकर अपनी हज़ारों की फीस वापिस लेने की मांग कर रहे हैं. कोचिंग पूरी ना होने पर भविष्य बर्बाद होने की आवाज़ उठाई छात्रों ने. डायरेक्टर आदेश ने छात्रों के लगाए तमाम आरोपों को ना मानते हुए बताया कि छात्र अधिकतर अब्सेंट होते हैं, हम वक्त पर कोचिंग पूरा करने के लिए तैयार हैं, किसी भी कीमत पर फीस वापस नहीं दी जाएगी, कहा डायरेक्टर ने. ಸರ, ಜ್ಞಾನ ಸಂಗಮ ಕರಿಯರ್ ಅಕಾಡೆಮಿಯಿಂದ ವಿದ್ಯಾರ್ಥಿಗಳು ನಾವು ರೀ. ಇಲ್ಲೇ 2-3 ತಿಂಗಳಿಂದ ಅಡ್ಮಿಷನ್ ಮಾಡಿದ್ದೀವಿ ರೀ. ನಮ್ದು ರಾಮದುರ್ಗ ತಾಲೂಕು, ಅಲ್ಲಿಂದ ಬಂದು ಇಲ್ಲಿ ಅಡ್ಮಿಷನ್ ಮಾಡಿ ಏನೋ ಒಂದು ಚಲೋ ಕಲಿಸ್ತಾರ ಅಂತ ಸಂಸ್ಥೆಗೆ ರೀ. ಆ ಸಂಸ್ಥೆದಾರ ಈಗೇನು ಮಾಡಿದ್ರು ಅಂದ್ರೆ 3 ದಿನದಾಗೆಲ್ಲ ಮುಗಿಸ್ಬಿಡ್ತಾರೆ ಅಂತಂತಾರೆ ಸಿಲೆಬಸ್ ರೀ. ಹ್ಞೂ ರೀ ಸರ್, ಕೋಚಿಂಗ್ ಜ್ಞಾನ ಸಂಗಮ ಅಂತೇಳಿ ರೀ, KAS ಸಿಲೆಬಸ್ ರೀ. ಸಿಲೆಬಸ್ಸೇ ಹೇಳಿಲ್ಲ ರೀ, KAS ಸಿಲೆಬಸ್ ಗೊತ್ತಿಲ್ಲ ಕೇಳಕ್ಕೆ ಬಂದೇವಿ. ಕೇಳಕ್ಕತ್ರ ಗೊತ್ತೇ ಇಲ್ಲ ಅಂತಾರೆ. ಈಗ 3 ದಿನದ KAS ಸಿಲೆಬಸ್ ಮುಗಿಸ್ತಾರಂತಾರೆ 3 ದಿನದೊಳಗೆ ರೀ. ಹಾಂ, ಈಗ ಎಲ್ಲ ಮನಿ ಪನಿ ಎಲ್ಲ ಬಿದ್ದವ್ರಿ ಸರ್, ನೆರೆ ಇದಾಗಿರಿ ನಮ್ಮದ. ಹಂಗಾಗಿ ರೀ ಈಗ 6,000 ಕೊಟ್ಟೇವೆ ರೀ, 3 ತಿಂಗಳು ಆತು ರೀ. 1 ತಿಂಗಳಿಗೆ 4,000 ರೂಪಾಯಿ ಖರ್ಚು ಬರ್ತೈತ್ರಿ ಇಲ್ಲಿ ಒಬ್ಬ ವಿದ್ಯಾರ್ಥಿ. 4,000 ರೂಪಾಯಿ ಖರ್ಚು ರೀ, 4,000. ಈಗ 3 ತಿಂಗಳು ಹಂಗೋ ಹಿಂಗೋ ಮಾಡಿ ಸಾಲ ಸುಲ ಮಾಡಿ ಬಂದಿದ್ದೀವಿ ರೀ. ಈಗ ಮುಂದೆ ಕೇಳಿದ್ರೆ ಹೇ ನಮ್ಗೆ ಗೊತ್ತಿಲ್ಲ ಅದು. ಅದಕ್ಕೆ ಆ ಹುಡುಗರು ಏನಿದ್ರಿ, 1 ತಿಂಗಳು ಕಲ್ತೀವಲ್ಲ ಸರ, ಆ ಅರ್ಧ ಅಮೌಂಟ್ ವಾಪಸ್ ಕೊಡ್ರಿ ಅಂತ ಕೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ, ಕೊಡ್ತೀವಿ ಅಂತ ಹೇಳಿದ್ರೆ ನಿನ್ನೆ ರೀ. ಇವತ್ತು ಕೇಳಿದ ತಕ್ಷಣ ಏನು ಮಾಡ್ಕೋತೀವಿ ಮಾಡ್ಕೋಗಿ, ನಿಮ್ಮ ಎಲ್ಲ ಕಂಪ್ಲೇಂಟ್ ಮಾಡ್ತೇನೆ ನೋಡಿ ಅಂತ. ನಮ್ಮ ಸಂಸ್ಥೆ ಮಾಲಕ್ರೆ ಡೈರೆಕ್ಟ್ ಆದೇಶ ನಾಗನೂರಿ ಅಂತೇಳಿ. ಬಿಜಾಪುರ ಜ್ಞಾನ ಸಂಗಮ ಅಂತ ಕೋಚಿಂಗ್ ಕ್ಲಾಸ್, ಇಲ್ಲಿ KAS ಬ್ಯಾಚ್ ಅಂತ ಎಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಯಾವ. ಅಡ್ಮಿಷನ್ ಮಾಡ ಇವರು ಇಲ್ಲಿ ಅವ್ರ ಡೈರೆಕ್ಟರ್ ಅಂತ ಆದೇಶ ನಾಗನೂರು ಸರ್ ಎಲ್ಲ ಹುಡುಗ ಎಲ್ಲ ಟೀಚರ್ಸ್ಗಳಿಗೆ ಸರಿಯಾದಂಥ ಒಂದು ಇದು ಟೀಚಿಂಗ್ ಮಾಡಿದೆ, ಎಲ್ಲ ಮಾಡಿದೆ. ಒಟ್ಟು ಎಲ್ಲ ಹುಡುಗರು ಮೋಸ ಮಾಡಿ ರೊಕ್ಕ ನುಂಗಿ ಎಲ್ಲ 6,000 ರೂಪಾಯಿ ಇಸ್ಕೊಂಡ್ರೆ ಎಲ್ಲ ದುಡ್ಡು ಎಲ್ಲ ವಿದ್ಯಾರ್ಥಿ ಕೈಲೇ ಇಸ್ಕೊಂಡು 1.5 ತಿಂಗಳಲ್ಲಿ ಇದು ಎಲ್ಲ ಒಂದು ಎಲ್ಲ ವ್ಯವಸ್ಥೆ ಉಂಟು ಉಲ್ಟದಲ್ಲಾಗಿ ಬಿಟ್ಬಿಟ್ಟಿದ್ದಾರೆ. ಬಿಟ್ಟು ಎಲ್ಲ ಯಾವ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಒಂದು ಟೀಚಿಂಗ್ KAS ಮಾಡಿ ಸರಿ ಪಟ್ಟಿದ್ರು ಎಫ್ ಐ ಆರ್ ಮಾಡಿದ ಸರ್. ಇದರಲ್ಲಿ PSI ಸಿಗ್ನೇಚರ್ ಇಲ್ಲ ಸರ್, ಸುಮ್ಮನೆ ಅವ್ರು ಸುಮ್ಮನೆ ಅನಿಸಿತ್ತಂದ್ರೆ ಬ್ಲ್ಯಾಕ್ಮೇಲ್ ಮಾಡಕ್ಕೆ ನಮ್ಮೆಲ್ಲ ಒಟ್ಟು ಎಲ್ಲ ವಿದ್ಯಾರ್ಥಿ ಒಟ್ಟು ಹಾಂ 45 ಜನ ವಿದ್ಯಾರ್ಥಿಗಳು ಸರ್, 45 ಜನ. ಇದು ಒಟ್ಟು ಇದಕ್ಕೆ ನಮ್ಗೆ ಎಲ್ಲರಿಗೆ ಪರಿಹಾರ ಹೊಸ್ಕೊಳ್ಳೋ ಸರ್. ಎಲ್ಲರಿಗೆ ಒಂದು ಎಲ್ಲ ಎಲ್ಲ ವಿದ್ಯಾರ್ಥಿಗಳು ನಯ ಸಿಗ್ಬೇಕು. ಯಾವುದಕ್ಕೂ ಈ ಜ್ಞಾನ ಸಂಗಮ ಬರ್ಬೇಕು ಕಾಲೇಜ್ KAS ಇನ್ಸ್ಟಿಟ್ಯೂಟ್ ಇದ್ರೆ ಹ್ಯಾಂಗೆ ಯಾಕರಿ ಈಗ 3 ಲೋಕ ಮಿಲ್ಕಿ ಇನ್ಸ್ಟಿಟ್ಯೂಟ್ ಚಾಲೂ ಕರಿ. ಇಸ್ಮೇ ಆದೇಶ ಸರ್ಗೆ ಕರ್ಕರ್ಕ ಹೇಕ ಓ ಕ್ಯಾ ಬೋಲೆ ಅಪ್ಗೆ ಪೂರಿ ಜಿಮ್ಮೆದಾರಿ ಇಲ್ಲ ಪೂರಾ. ವೋ ದೋ ಇನ್ಸ್ಟಿಟ್ಯೂಟ್ ಎಕಲೇ ದೋ ಹತ್ತೆ ಹೆಡ್ ವೋ ಛೋಟೆ ಛೋಟೆ ಉನ್ ಲೋಗೋ ಕೋ ಖಾಲಿ ಎಕಲೇ ಇಸ್ಲಿಯೇ ಎಕಲೇ ಲೇ ಬಾದ ಪೂರಿ ಜಿಮ್ಮೆದಾರಿ ಕರ್ನಾ ಚಾಹಿಯೇ ಉನ್ಕೋ.
जिम्मेदारी नहीं कर रहा क्या हुआ तीन महीने में सिलेबस कम्प्लीट करने का था वो क्या कर रहा है तीन महीने की बदला डेढ़ महीना ही ले रहा था वो डेढ़ महीना ले रहा था डेढ़ महीने में पूरी कम्प्लीट कर छोड़ता है कभी भी कौन से इंस्टीट्यूट में गए तो तीन महीने के अलावा ज़्यादा छोड़ता है केस की डेढ़ महीने के अंदर कभी भी होती नहीं वो क्या बोल रहा है डेढ़ महीने में कम्प्लीट होती कर बोला था इसके लिए सुबह से पकड़ के अभी लेगा परस कल क्या बोला हो पैसे देता हूँ बोले हो आज आके बोले मैंने पैसे देता नहीं बोला हो क्या कर लो भाई तुम्हारा पैसे देता नहीं मैं एक रुपये देता नहीं आने बोले तो अभी एक 15 दिन रो के जाओ इधर ही बोलते हैं बोल रहे 15 दिन में कैसा होती है बोलो अभी क्या तो एक अभी एक महीना डेढ़ महीना ज़्यादा लेना चाहिए एक महीने में होती नहीं इसके लिए बोल रहा हूँ सब लोगों को कितने भी स्टूडेंट है उनको बहुत ही तकलीफ हो चुकी है अभी देखो इधर से पूरे छोटे छोटे गांव से आया है उनके घर में बहुत तकलीफ होंगी माँ बाप कमा के लगाए डाल रहे हैं इन लोग क्या कर रहे हैं खाली अपने सोच रहे हैं ये बच्चों के सोच रहे नहीं खाली अपनी सोच के ऐसा बोल रहे हो अभी क्या कर रहे वट सबको अच्छी तरह से टीचिंग मिलना और क्या क्या उसकी जिम्मेदारी है वो सब लेना हो क्वेश्चन तो बहुत है कितने एक 10 है उसमें वो है ना उन्होंने 3 बोलते हैं बट पूरा पैसे देना नहीं तो एक सब्जेक्ट कम्प्लीट करना एक 3 आप क्या आप पूरे हम तो गुलबर्रा डिस्ट्रिक्ट अफजपुर तालुक से है अभी हमें सोहेल नाम है मूर्ति क्लासेस नडसाकतार करेक्टा क्लास नड़ीता इल्ल ಒಂದೆರಡು ತಿಂಗಳದಾಗ ಏನಿಲ್ಲಂದ್ರೂ 15 ರಜೆ ಆಗ್ಯಾವ ಈ ಕ್ಲಾಸಿಗೆ ಕರೆಕ್ಟಾಗಿ ಕ್ಲಾಸ್ ನಡೆಸ್ತಾ ಇಲ್ಲ ಇವರು ಅದಕ್ಕೆ ದುಡ್ಡು ವಾಪಸ್ ಕೇಳೋಣ ಒಂದಿಬ್ಬರಿಗೆ ಯಾರಿಗೆ ಗುಂಡ ಹೊಳಿ ಕರ್ಕೊಂಬಂದಾರ ಕರೆಕ್ಟಾಗಿ ಕ್ಲಾಸ್ ನಡೆಸ್ತಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿದಾರ ಶಂಕರ್ ಸರ್ ನನ್ನ ಹೆಸರು ಅಕ್ಷಯ್ ಮಲಗಣ ಅಂತ ಈ ಜ್ಞಾನಸಂಘ ಅಕಾಡೆಮಿಯಲ್ಲಿ ನಮ್ಮೂರಿಂದ ಒಂದು 3 ಜನ ಹುಡುಗರನ್ನ ಅಡ್ಮಿಷನ್ ಮಾಡಿಸಿದ್ದೆ ನಿನ್ನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ ತಕ್ಷಣ ನಾನು ಬಂದಿದ್ದೆ ನಿನ್ನೆನು ಅವರು ಒಂದು ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ತಂದೆ ತಾಯಿ ಮೇಲೆ ಹುಡು ಸ್ಟೂಡೆಂಟ್ಗಳು ಬೈದರು ಬೈದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಮನಸ್ತಾಪಗೊಂಡು ನಮಗೆ ಕಲಿಯೋದು ಆಸಕ್ತಿ ಇಲ್ಲ ಇಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಮೇಲೆ ಈ ಥರ ಇದು ಮಾಡಿದ್ರೆ ಶಿಕ್ಷಕನಾಗಿ ಈ ಥರ ಮಾತಾಡಬಾರ್ದು ಈ ಥರ ಮಾತಾಡೋದಕ್ಕೆ ನಮಗೆ ಕಲೆ ಆಸಕ್ತಿ ಇಲ್ಲ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಬೇಕು ಇವರಿಗೂ ಯಾವುದೇ ಥರ ಒಂದು ಪಾಠ ಸಿಗಬೇಕು ಪಾಠ ಆಗಬೇಕು ನಿನ್ನೆ ಎಲ್ಲ ವಿದ್ಯಾರ್ಥಿಗಳಿಗೂ ಪರಿಹಾರ ಸಿಗಬೇಕು ಮತ್ತು ಕ್ಲಾಸ್ ನಡೆಸ್ತೀನಿ ಬರೀ ಅಂದರೆ ನನಗೆ ಆಗಲ್ರಿ ಅಂದರು ಹುಡುಗರು ತದನಂತರ ಅವರೇನಂದರು ಈ ಅರ್ಧ ಜನಕ್ಕೆ ದುಡ್ಡು ಕೊಡ್ತೀನಿ ಅರ್ಧ ಜನಕ್ಕೆ ನಾಳೆ ಕೊಡ್ತೀನಿ ಅಂದರು ಅಂದ ತಕ್ಷಣ ಹುಡುಗರನ್ನ ಒಪ್ಪಲಿಲ್ಲ ಆಮೇಲೆ ತೊಗೊಂಬರ್ತೀನಿ ಅಂತ ಹೋಗಿ ಹೋಗಿ ವಿದ್ಯಾರ್ಥಿಗಳ ಮೇಲೆ ನನಗೆ ಈ ಥರ ದೌರ್ಜನ್ಯ ಆಗ್ತಿದೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದು ವಿದ್ಯಾರ್ಥಿಗಳು ಲೆಟರ್ ಕಾಪಿ ತೋರಿಸಿ ಹೆದರ್ಸ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಹಾರ ಸಿಗಬೇಕು ಅನ್ನೋದೊಂದೇ ನನ್ನ ಕೋರಿಕೆ ಜ್ಞಾನ ಸಂಗಮ್ ಅಕಾಡೆಮಿ ಮೀನಾಕ್ಷಿ ಚೌಕ್ ಬಿಜಾಪುರ್ ಮೇ ಜೋ ಕೇಸ್ ಕೋಚಿಂಗ್ ಕ್ಲಾಸ್ ಜಹಾಂ ಪರ್ ದಿ ಜಾತಿ ಹೈ ತಕರೀಬನ್ 60 ವಿದ್ಯಾರ್ಥಿ ಔರ್ ವಿದ್ಯಾರ್ಥಿನಿ ಯಹಾಂ ಪರ್ ಕೋಚಿಂಗ್ ಹಾಸಿಲ್ ಕರ್ತೇ ಲೇಕಿನ್ ಆಜ್ ಏಕಾಏಕ್ ಛಾತ್ರ ಔರ್ ಛಾತ್ರಾವೋ ನೇ ಹಮೇ ಫೋನ್ ಕಿಯಾ ಜಬ್ ಹಮ್ ವಹಾಂ ಪರ್ ಜ್ಞಾನ ಅಕಾಡೆಮಿ ಸಂಗಮ್ ಪಹುಂಚೆ ತೋ ವಹಾಂ ಪರ್ ತಮಾಮ್ ಸ್ಟೂಡೆಂಟ್ ನೇ ಅಕಾಡೆಮಿ ಕೆ ಡೈರೆಕ್ಟರ್ ಪರ್ ಯೇ ಇಲ್ಜಾಮ್ ಲಗಾಯಾ ಕಿ 3 ಮಹೀನೆ ಮೇ ಪಾಕಿಸ್ತಾನ ಔರ್ 6000 ರೂಪಾಯಿ ಜಿಸ್ಕಿ ಫೀಸ್ ಅದಾ ಕಿ ಜಾನಿ ಚಾಹಿಯೇ ಥಿ ವೋ ಅದಾ ಅಡ್ವಾನ್ಸ್ ಮೇ ದೇ ಚುಕೆ ಹೈ ಔರ್ ಇಸ್ಕೆ ಅಲಾವಾ ಕೇಸ್ ಜೋ ಕೋಚಿಂಗ್ ಹೈ ಜಿಸ್ಕೆ ಸಿಲೇಬಸ್ 3 ಮಹೀನೆ ಕಾ ಜೋ ಪ್ಯಾಕೇಜ್ ಹೈ ವೋ ಡೇಢ್ ಮಹೀನೆ ಮೇ ಯಾನಿ 1.5 ಮಂತ್ ಬಚ್ಚೋ ಕೆ ಹಿಸಾಬ್ ಸೆ 1.5 ಮಂತ್ ಜೋ ಹೈ ಹುವಾ ಹೈ ಲೇಕಿನ್ ಆಗೆ ಕ್ಲಾಸ್ ನಹಿ ಚಲ್ ಪಾ ರಹಿ ಹೈ ಔರ್ ಜ್ಞಾನ ಅಕಾಡೆಮಿ ಕೆ ಡೈರೆಕ್ಟರ್ ಭೀ ಉನ್ಕೆ ಸಾಥ್ ಮಿಸ್ ಬಿಹೇವರ್ ಕರ್ತೆ ಯೇ ಇಲ್ಜಾಮ್ ಉನ್ಹೋನೆ ज्ञान अकाडमी के डायरेक्टर पर लगाया आइए इन्हीं से जानने की कोशिश करते हैं ಇದೇನಲ್ಲ ಮಾಡತರಲ್ಲ ರೀ ಇದು ಯಾವುದು ಸತ್ಯವಲ್ಲ ನಮ್ದು ಏನದ 3 ತಿಂಗಳ ಕೋರ್ಸ್ ಅದ 3 ತಿಂಗಳ ಕೋರ್ಸ್ ಅದಾಗ ಆಲ್ರೆಡಿ 2 ಮಂತ್ ಅನ್ನ ನಾವು ಕವರ್ ಮಾಡಿದೀವಿ ಇನ್ನೂ 1 ಮಂತ್ ಅಲ್ಲಿ ಏನದ ಅವ್ರ ಸಿಲೆಬಸ್ ಅನ್ನ ನಾವು ಕವರ್ ಮಾಡಿಕೊಡ್ತೀವಿ ಅವ್ರು ತಮ್ಮದು ಒಂದು ನ್ಯಾಯ ಮಾಡ್ಕೊಂಡು ಗುಂಪುಗಳನ್ನು ಕಟ್ಕೊಂಡು ಟೀಚರ್ಸ್ಗಳಿಗೆ ಮಿಸ್ ಬಿಹೇವಿಯರ್ ಮಾಡ್ತಾ ಟೀಚರ್ ಕ್ಲಾಸ್ದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಅವ್ರ ಕ್ಲಾಸಲ್ಲಿ ಯಾವುದೋ ಒಂದು ಕೆಟ್ಟದ ವರ್ಕ್ ಮಾಡ್ತಾ ಮೊಬೈಲ್ ಯೂಸ್ ಮಾಡ್ತಾ ಅಥವಾ ಇನ್ಯಾವುದೋ ಯೂಸನ್ನು ಮಾಡ್ತಾ ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಅದಕ್ಕೆ ಸರಿಯಾಗಿ ಅವರು ಕ್ಲಾಸ್ನಲ್ಲಿ ಗುರುಗಳು ಏನು ಅವ್ರು ಕ್ರಮ ಕೈಗೊಳ್ಬೇಕು ಮಿಸ್ ಮಾಡೋಕ್ಕಾದ್ರೆ ಕ್ಲಾಸ್ನಾಗ ಡಿಸ್ಟರ್ಬೆನ್ಸ್ ಮಾಡೋಕ್ಕಾದ್ರೆ ಅವ್ರು ಏನು ಅವ್ರದ್ದು ತಗೋಬೇಕಾದಲ್ಲ ಅದನ್ನು ಕರ್ತವ್ಯ ಅಥವಾ ಅವ್ರದ್ದು ಏನು ಹಕ್ಕದ ಅದನ್ನು ತೆಗೆದುಕೊಂಡಾರ ಇಂಥ ಸಂದರ್ಭದಲ್ಲಿ ಇನ್ನೂ 1 ತಿಂಗಳದ ನಾವು ಕಂಪ್ಲೀಟನ್ನು ಮಾಡ್ತೇವೆ ನಾವು ಕಂಪ್ಲೀಟ್ ಮಾಡೋದಿಲ್ಲ ಅಂತ ಯಾರಿಗೂ ಹೇಳಿಲ್ಲ ಆಯ್ತು ರೀ ಅವ್ರಿಗೆ ನಾವು ಏನೂ ಅನ್ಯಾಯ ಮಾಡತ್ತಿಲ್ಲ ಅನ್ಯಾಯ ಏನದ ಇದ್ರೋಗ ಅವ್ರು ಪೂರ್ತಿ ಕಂಪ್ಲೀಟ್ ಇನ್ನೂ ಪಿ ಕಂಪ್ಲೀಟ್ ಮಾಡೋಲ್ದವ್ರು ಎಷ್ಟೋ ಜನ ಇದಾರೆ ಅವ್ರದ್ದಿನ್ನೂ ನಾವು ಪಿ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿಲ್ಲ ಒಟ್ಟಂತ ಅರ್ಧ ದುಡ್ಡಿನಾಗ ನಾವು ಅವ್ರಿಗೆ ಕಲ್ಸಕತ್ತೇವೆ ಕಲ್ಸತ್ತು ಉಯ್ತು ಈಗ 2 ಮಂತ್ ಕವರ್ ಆಗ್ಯದ ಇನ್ನೂ 1 ಮಂತ್ ಕವರ್ ಆಗ್ತದೆ ನಾವು ಕೂತ್ಕೋರ ಅಂತ ಹೇಳ್ತೀವಿ ನಾವು ಕೂತ್ಕೋರ ಅಂತ ಹೇಳಿದ್ರು ಕೂಡ ಅವ್ರ ನಾವು ಕೂತ್ಕೊಳ್ಳಲ್ಲ ನಮ್ಮ ದುಡ್ಡು ಕೊಡ್ರಂತ ಅದಕ್ಕೆ ನಾವು ಬಿಟ್ಟು ಹೋಗೋರ ನಾವು ದುಡ್ಡು ಕೊಡಂತಾರ ಟೀಚರ್ ಎಲಿಜಿಬಲ್ ಇಲ್ಲ ಇಲ್ಲ ಟೀಚರ್ ಮಾಡಂಗಿಲ್ಲ ನಮಗೆ ತಿಳಂಗಿಲ್ಲ ಅಂತ ಅವ್ರು ಹೇಳ್ತಾರೆ
ಇಲ್ಲ ಇಲ್ಲ ಸರ್, ಎಲ್ಲರೂ ತಿಳಿಯುತ್ತಾ ಎಲ್ಲ ಸ್ಟಾಫ್ ಮೊದಲೆಲ್ಲ ಇದ್ದವರು ಅದಾರು ಅವರೇ ಅದಾರು ಅವ್ರು ಅವ್ರ ಜೊತೆನೇ ಇದಾರು ಎಲ್ಲ ತಿಳ್ತಕ್ಕಂಥ ತಿಳಿಸ್ತಕ್ಕಂತಹ ಎಲಿಜಿಬಲ್ ಇದ್ದಂತಹ ಟೀಚರ್ಸ್ ಇದಾರು. ಬೇಕಾದರೆ ನಾನು ನಿಮಗೆ ಹೊರಗಿಂದ ಗೆಸ್ಟ್ ಕರೆಸಿದಾರೋ ಅವರನ್ನ ತಂದು ತೋರಿಸ್ತಾನೆ ರೀ. ಇವರಿಷ್ಟು ಸ್ಟ್ರಾಂತ್ ಐತಿ, ಈಗ ಬಂದು ಜಗಳ ಮಾಡಕ್ಕೆ ನಿಂತಾರು, ಸ್ಟ್ರಾಂತ್ ಕರೆಸ್ರಿ ಇವ್ರನ್ನ. ಆ ಗೆಸ್ಟ್ ತಂದಾಗ ಇವರೆಷ್ಟು ಜನ ಅಟೆಂಡ್ ಇದಾರೆ ನಾನು ತರಿಸ್ತೀನಿ. ಅವ್ರ ಗೆಸ್ಟ್ ಇದ್ದವ್ರು ಹೇಳ್ತಾರೆ, ಪಾಪ ಬೆಂಗಳೂರಿಂದ ಅವ್ರನ್ನ ಗೆಸ್ಟ್ ಕರೆಸಿದ್ರೆ ಇವ್ರು ಅಟೆಂಡ್ ಆಗಿದ್ದು ಕೇವಲ 12 ಜನ ಮಾತ್ರ. ಇಷ್ಟು ಜನದ ಇವ್ರ ಕ್ಲಾಸ್ ಕೊಡೋದಿಲ್ಲದ ಮಾಡೋದಿಲ್ಲದ ಇವ್ರ ಡಿಸ್ಟರ್ಬೆನ್ಸ್ ಮಾಡಿ ಇವ್ರ ಕ್ಲಾಸ್ ತಪ್ಸ್ಕೊಂಡ್ರೆ ಅದಕ್ಕೆ ನಾವು ಅನ್ಯಾಯ ಮಾಡಿದ ಹೊತ್ತು ಹೆಂಗೆ ಅನ್ನಕ್ಕೆ ಬರುತ್ತೆ? ಕ್ಲಿಯರ್ ಆಗಿ ಬೆಳಿಗ್ಗೆ ಇವರಿಂದ ಸಂಜೆ ಇವ್ರ ತನಕ ಕ್ಲಾಸ್ ನಡೀತದವ. ಇವರು ತಮಗೆ ಬೇಕಾದ ಕ್ಲಾಸ್ ಕೊಟ್ಕೋತಾರು, ತಮಗೆ ಬೇಡವಾದ ಕ್ಲಾಸ್ ಬಿಟ್ಟು ಹೋಗ್ತಾರೆ. ಮತ್ತು ಆ ಕೇಳದೇ ಇರುವಂಥ ಕ್ಲಾಸ್ಗಳನ್ನು ಇವರು ನಮಗೆ ಹೇಳಿಲ್ಲ ಬಿಟ್ಟಿಲ್ಲ ಅಂತ ಸುಳ್ಳು ಸುದ್ದಿ ಎಬ್ಬಿಸಿದರು. ಇದು ಯಾವುದೂ ನಿಜವಲ್ಲ. ನಾವು ಅಂತೂ ನಾಳೆ ಆದ್ರೂ ಕ್ಲಾಸ್ ನಡೆಸ್ತಾ ಇದ್ದೀವಿ, ಎಲ್ಲನ ಮಾಡ್ತಿದ್ವಿ. ಇದರಲ್ಲಿ ಯಾರಿಗೂ ದುಡ್ಡು ಕೊಡ್ತೀವಿ ಮಾಡ್ತೀವಿ ಅಂತ ಏನೂ ಹೇಳಿಲ್ಲ. ಯಾರಿಗೂ 1 ರೂಪಾಯಿ ದುಡ್ಡು ಕೊಡೋಲ್ಲ. ಅವ್ರ ದುಡ್ಡು ಕಟ್ಟ್ಯಾರನಾಕೇನ, ಅವ್ರಿಗೆ ರೆಸಿಪ್ಟನ್ನು ನಾವು ಕೊಟ್ಟೀವಿ, ಕಟ್ಟಿಲ್ಲ ಅಂತ ನಾವು ಯಾರಿಗೂ ಹೇಳಲ್ಲ. ಅವ್ರು ಕೊಟ್ಟಿದಾರೆ, ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ, 2 ತಿಂಗಳಾಗ್ಯದ, ಇನ್ನೂ 1 ತಿಂಗಳು ಬಾಕಿ ಅದ. 1 ತಿಂಗಳದಾಗ ಅವ್ರ ಬಾಕಿ ಸಿಲೆಬಸ್ ಅನ್ನೆಲ್ಲ ಮುಗಿಸಿ ಅವ್ರ ಕ್ಲಿಯರ್ ಮಾಡ್ತೀವಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಈಗ ಲಾಸ್ಟ್ ಬ್ಯಾಚ್ ಏನು ನೀವು ಮಾಡ್ಸ್ಲಾಗ್ತೀರಿ? ಈಗ ಆಲ್ರೆಡಿ 3 ತಿಂಗಳು ಕಂಪ್ಲೀಟ್ ಆಗ್ಯಾವ, ಇನ್ನೂ ಸಿಲೆಬಸ್ ಕವರ್ ಆಗಿಲ್ಲ ಅಂತ ಅವ್ರು ಕಂಪ್ಲೀಟ್ ಅಲ್ಲ ಸರ್. ನಾವು ಕ್ಲಾಸ್ ಹಾಕಿದ್ರು ಕೂಡ ಇವ್ರು ಅಟೆಂಡ್ ಆಗಿಲ್ಲ. ಅವ್ರಿಗೇನು ನಾವು ಕ್ಲಾಸ್ ತೊಗೋಬೇಕು? ಕ್ಲಾಸ್ ಹಾಕಿದ್ದೀವಿ ನಾವು, ಕ್ಲಾಸ್ಗೆ ಅವ್ರು ಅಟೆಂಡ್ ಆಗದೆ ಇಲ್ಲದೆ ಹೇಳಿದಾಗ ಟೀಚರ್ಸ್ ಯಾವ ರೀತಿ ಕ್ಲಾಸ್ ಮಾಡ್ತಾರೆ ಅವ್ರಿಗೆ? ಈಗ ಅವ್ರು ಬಂದು ಇಲ್ಲೇ ರೂಮ್ ಮಾಡಿ, ಬಾಡಿಗೆ ರೂಮ್ ಮಾಡಿ, ಕಂಪ್ಲೀಟ್ ಆದ 3 ತಿಂಗಳು, 4ನೇ ತಿಂಗಳು ಇವ್ರು ನಡೆದವು. ಈಗ ನಮ್ಗೆ ರೂಮ್ ಬ್ಯಾಡ್ಗಿದು ಯಾರು ಕೊಡೋರು ಅಂತ ಅವ್ರು ಪ್ರಶ್ನೆ. ನಾವು ಕ್ಲಾಸ್ ಹಾಕದೆ ಹೇಳಿದಾಗ ಇವರೇ ಬಂದಿಲ್ಲ, ಬಂದಾಗ ಹೊರಗಡೆ ನಾವು ಹೋದಾಗ ಅದು ಸಿಕ್ಕಿದ್ರೆ ಇಲ್ಲ ಸರ್ ನಾವು ಓದ್ಲಿಕ್ಕತ್ತೇವೆ ನಾವು ಬರಲ್ಲ ಅಂತ ಇವರೇ ಹೇಳಿಕೆ ನೀಡಿದರು. ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಅದು. ಇವರೇ ಹೇಳಿಕೆ ನೀಡಿದ್ದು, ನಾವು ಕ್ಲಾಸ್ ಹಾಕಿದ್ದೀವಿ, ಪ್ರತಿದಿನ ಕ್ಲಾಸ್ ಹಾಕಿದ್ದೀವಿ, ಇವರು ಬಂದಿಲ್ಲ, ಬರದೇ ಇರೋದು, ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದು ಇವ್ರ ತಪ್ಪು. ನಾವೀಗ ಆಲ್ರೆಡಿ ಈಗಾದ್ರೂ ಹೇಳ್ತೀವಿ, ಅವ್ರು ಮತ್ತೆ ನಮಗೆ ಮುಗಿಸ್ಕೊಡಂತ ಬಂದ್ರೂ ಅವ್ರಿಗೆ ನಾವು ಮುಗಿಸ್ಕೊಡ್ತೀವಿ. ಎಷ್ಟು ಸ್ಟೂಡೆಂಟ್ ಇದೆ ಸರ್? ಯಾರ್ದು ಟೋಟಲ್ ಎಷ್ಟು ಬ್ಯಾಚ್ ಅದ? ಎಷ್ಟು ಟೋಟಲ್? 2 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ ಮುಗಿದ, ಅವ್ರದ್ದೇನು ನಾನು ಉಳಿದೈತೆ ಅಂತಾರಲ್ಲ, ಅವ್ರಿಗೆ ನಿಮ್ಗೆ ಕಂಪ್ಲೀಟ್ ಹೇಳಲ್ಲ, ಅವ್ರದ್ದು ಇನ್ನೊಂದು ಸರದು ಆಗೋ ತನಕ ನಾನು ಅವ್ರಿಗೆ ಅದನ್ನು ಮತ್ತೊಂದ್ರೋಗಿ ಹೇಳಿ ಅವ್ರಿಗೆ ಮುಗಿಸ್ಕೊಡ್ತೇನೆ. ಫ್ರೀ ಆಫ್ ಕಾಸ್ಟ್? ಹಾಂ, ಫ್ರೀ ಆಫ್ ಕಾಸ್ಟ್. 1 ರೂಪಾಯಿ ಕೊಡೋದು ಬೇಡ ನಾನು. ನಾನು ಆ್ಯಸ್ ಇಟ್ ಈಸ್ ಅವ್ರ ಗೆಸ್ಟ್ ಲೆಕ್ಚರರ್ ಏನು ಕರೆಸಿರ್ತಾರಲ್ಲ ಅವ್ರಿಗೆ ನಾನೇ ಕೈಯಾರಿಂದ ದುಡ್ಡು ಕೊಟ್ಟು ಅವ್ರಿಗೆ ಮುಗಿಸ್ಕೊಡ್ತೇನೆ. ಕ್ಲಾಸ್ ಮಿಸ್ ಮಾಡಿದ್ದು, ಆ ಕ್ಲಾಸ್ನಲ್ಲಿ ಮಿಸ್ ಬಿಹೇವ್ ಮಾಡಿದ್ದು ಅವ್ರ ತಪ್ಪು. ಅದಕ್ಕೆ ಶಿಕ್ಷಕರು ಏನು ಮಾಡ್ತಾರಂದ್ರೆ, ಅವ್ರಿಗೆ ಶಿಕ್ಷಕರ ಗೌರವ ಸಿಗದೇ ಇರೋ ಸಂದರ್ಭದಲ್ಲಿ ಅವ್ರು ಬಯೋದುಂಟು, ಸಮಾಜ ಸಾಮಾನ್ಯವಾಗಿ ಬಯೋದುಂಟು. ಆ ಬಯೋದನ್ನೇ ಇವರು ತಪ್ಪಾಗಿ ಇಟ್ಕೊಂಡು ಅದಕ್ಕೆ ನಮ್ಮ ಜೊತೆ ಜಗಳಕ್ಕೆ ಬಿದ್ದರೆ, ಮ್ಯಾನೇಜ್ಮೆಂಟ್ ಕೂಡ ಜಗಳಕ್ಕೆ ಬಿದ್ದರೆ ಅದು ನಮ್ಮ ತಪ್ಪು, ಅವ್ರ ತಪ್ಪು. ನಾವೇನಾದರೂ ಅವರಿಗೆ ಇಲ್ಲೇ ಅರ್ಧಕ್ಕೆ ನಿಲ್ಲಿಸಿ ಅವ್ರಿಗೆ ಮುಂದಿನ ಕ್ಲಾಸ್ ನಡೆಸಲ್ಲ, ನಿಮ್ಮ ಫೀನೂ ಕೊಡಲ್ಲ ಅಂತ ಹೇಳಿದರೆ ಅದೊಂದು ಅನ್ಯಾಯ. ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ, ಅವ್ರ ಕ್ಲಾಸಿಗೆ ಅಟೆಂಡ್ ಆಗಲಿಲ್ಲ ಅನ್ನೋದು ಅವ್ರ ತಪ್ಪು, ಇದರಲ್ಲಿ ಯಾರ್ದು ನ್ಯಾಯ. ಡೈರೆಕ್ಟರ್ ಅವರು ಅವಾಜ್ ಶಬ್ದದಿಂದ ಬೈತಾರ, ಮಿಸ್ ಬಿಹೇವ್ ಮಾಡ್ತಾರ, ಈಗ ನಾವು ಹ್ಯಾಂಗ್ ಕಲಿಬೇಕು? ನಮ್ಮ ತಾಯಿ ತಂದೆ ಮೇಲೆ ಬೈತಾರ. ಆಯ್ತ್ರೆ, ಈಗ ನಾವು ಬೈತೀವಿ ಡೈರೆಕ್ಟರ್ ಬೈತಾರ ಅಂತ ಹೇಳಿದ್ರೆ, ನಾವೊಬ್ಬ ಡೈರೆಕ್ಟ್ರು, ನಾನು ಒಬ್ಬ ಟೀಚರ್, ಆಯ್ತಾ? ನಾ ಕ್ಲಾಸ್ ಮಾಡೋ ಹೇಳಿದಾಗ ಅವ್ರು ಏನಾದರೂ ಮಿಸ್ ಮಯೋ ಮಾಡಿದ್ರೆ ನೀ ಮಾಡಬೇಡಪ್ಪ ಹಿಂಗೆ ಮಾಡಂತ ಹೇಳ್ತಾನೆ ಟೀಚರಾಗಿ. ಅವ್ರೇನಂತಾರು, ನಾವು ನಿನಗೆ ದುಡ್ಡು ಕೊಟ್ಟಿದ್ದೀವಿ, ನಿನ್ನ ಕಲಿಸೋದಟ್ಟೆ ನಿನ್ನ ಕರ್ತವ್ಯ, ನಾವು ಕೂಡುವಲ್ಲು, ನಾವು ಏನು ಬೇಕಾದ್ರೂ ಮಾಡುವಲ್ಲು, ಅದನ್ನ ನೀ ಕೇಳೋದಿಲ್ಲ ಅಂದ್ರೆ ಡೈರೆಕ್ಟ್ರ್ ಕೇಳಬೇಕೋ ಬೇಡ ನೀವು ಹೇಳ್ಸಿ ಹಕ್ಕದಲ್ರಿ. ಹುಡುಗರ ಮ್ಯಾಗ ಅವ್ರದ್ದು ಏನು ಕ್ರಮ ತೊಗೋಬೇಕು ಅನ್ನೋದು, ಆ್ಯಕ್ಷನ್ ತೊಗೋಬೇಕು ಅನ್ನೋದು ನಮ್ಮದೇ ಆದ ಶಿಸ್ತು, ರೂಲ್ಸ, ನಿಯಮಗಳು ಇರ್ತಾವೆ. ಆ ನಿಯಮದ ಅಡಿಯಲ್ಲಿ ನಾವು ಹುಡುಗರನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. ಅವ್ರು ಇಡಲ್ಲ ಅಂದ್ರೆ ಅವ್ರ ತಪ್ಪ್ರದು, ನಮಗೆ ನಮ್ಮ ನಿಯಮಕ್ಕೆ ಅವ್ರು ಒಳಪಡಲ್ಲ ಅಂದ್ರೆ ಅವ್ರ ತಪ್ಪ್ರೆ. ಅದಕ್ಕಾಗಿ ನಾವು ಟೀಚರ್ಸ್ ಬೇರ್ ಮತ್ತು ಸಾಮಾನ್ಯವಾಗಿ ಅವ್ರು ತಪ್ಪು ಮಾಡಿದಾಗ ಟೀಚರ್ಸ್ ಬೀಯೋದು ಸಾಮಾನ್ಯ. ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಯಾರೂ ಬೈದಿಲ್ಲ, ತಪ್ಪು ನಮಗಲ್ಲ, ಅವ್ರ ತಪ್ಪು. ನಮ್ಮ ಅಕಾಡೆಮಿಕ್ ಏನು ರೂಲ್ಸ್ ಅದ, ನಾವು 3 ತಿಂಗಳು ಕಂಪ್ಲೀಟ್ ಮಾಡ್ತೀವಿ, ಯಾರಿಗೂ ಅನ್ಯಾಯ ಮಾಡಲ್ಲ. ನಮ್ಮ ಕಾರ್ಯ ಏನದ ನಾವು ಈಗಲಾದರೂ ಸುಗಮವಾಗಿ ನಡೆಸಿಕೊಡ್ತೀವಿ. ಈ ವಿದ್ಯಾರ್ಥಿಯವರು ಏನು ಹೇಳ್ತಾರೆ, ನಮ್ಮ ದುಡ್ಡು ಕೊಟ್ಬಿಡ್ರಿ, ನಾವು ಬೇರೆ ಕಡೆ ಹೋಗ್ತೀವಿ, ಬೇರೆ ಕಡೆ ಮಾಡ್ತೀವಿ. ದುಡ್ಡು ಕೊಡೋದದು ನಮ್ಮಲ್ಲಿ ಏನು ಇದ್ರಿಲ್ಲ, ರೂಲ್ಸ್ ಅಲ್ಲ. ನಮ್ಮ ಅಕಾಡೆಮಿಕ್ ಒಂದು ಪಿ ತುಂಬಿದಾರೆ ಅಂದ್ರೆ ಏನ್ರಿ, ನಮ್ಮ ಮುಗಿಸ್ಕೊಡೋ ಕರ್ತವ್ಯದ ನಾವು ಮುಗಿಸ್ಕೊಡ್ತೇವೆ. ದುಡ್ಡು ಅಂತೂ ಯಾರಿಗೂ ಕೊಡೋದು, ಇನ್ನು ಮುಂದೆ ನಾಳೆಯಿಂದಾದ್ರೂ ನಡೆಯುತ್ತೆ. ಯಾರು ಬೇಕಾದವ್ರು ಅಟೆಂಡ್ ಆಗ್ಬೋದು, ಫ್ರೀ ಆಫ್ ಕಾಸ್ಟ್. ಅವ್ರು ಆಲ್ರೆಡಿ ದುಡ್ಡು ತುಂಬಿದಾರೆ, ಬಂದವರು ಅವ್ರ ಕ್ಲಾಸ್ಗಳನ್ನು ಕೇಳ್ತಾರೆ. ಈಗ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಹಾಂ, ಸ್ಟಾರ್ಟ್ ಮಾಡ್ತೀವಿ. ನಾವು ಅವ್ರಿಗೆ ಮೊದಲಿಂದಾದ್ರೂ ಹೇಳೇವಿ ಇದೇನು ಮಾಡಕ್ಕತ್ತಾರಲ್ಲ, ಇದಕ್ಕಿಂತನೂ ಮೊದಲು ಹೇಳೋರು, ಅಪ್ಪಿ ನೀವು ಏನೂ ಜಗಳ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಕ್ಲಾಸ್ ನಾವು ನಡೆಸ್ತೀವಿ. ನೀವು ಯಾರ್ಯಾರ್ದೋ ಮಾತು ಕೇಳಿಬಂದು ಇಲ್ಲ ನನ್ನ ದುಡ್ಡು ಕೊಡು ಅದು ಕೊಡು ಏನು ಮಾಡಿದ್ರೆ ಇದು ನಿಮ್ಮ ತಪ್ಪಾಗುತ್ತೆ, ಕರೆಕ್ಟ್ ಕ್ಲಾಸಿಗೆ ಕೊಡ್ರಿ, ನಿಮ್ಮ ಕ್ಲಾಸ್ಗಳನ್ನ ನಡೆಸ್ತೀವಿ ಅಂತೇಳಿ ಅವ್ರಿಗೆ ನಾವು ಆಲ್ರೆಡಿ ಹೇಳಿದ್ದುಂಟು. ಆದ್ರೂ ಕೂಡ ಅವರ ಹಕ್ಕು ಮತ್ತು ತಮ್ಮ ಇದನ್ನು ಮೀರಿ ನಮ್ಮ ಸ್ಟಾಫ್ನಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಲಿ ಅವರ ಹೊಡಿಲಿಕ್ಕೆ ಬರ್ಲಿಕ್ಕೆ ಬಂದಾಗ ನಾವು ಪೊಲೀಸರ ಕ್ರಮಕ್ಕೆ ಹೋಗಲ್ಲ, ಅಥವಾ ಪೊಲೀಸರ ಸಹಾಯಕ್ಕೆ ಹೋಗಿದ್ದೆವು. ನಾವು ವಿದ್ಯಾರ್ಥಿ ಮೇಲೆ ಕೊಟ್ಟಿಲ್ಲ, ನಮ್ಮ ಸ್ವರಕ್ಷಣೆ ಮ್ಯಾನೇಜ್ಮೆಂಟ್ ರಕ್ಷಣೆಗಾಗಿ ನಮಗೆ ರಕ್ಷಣೆ ಒದಗಿಸಿ ಅಂತೇಳಿ ಪೊಲೀಸ್ ಕಾನೂನಿನ ನೆರವು ಪಡೆದಿದ್ದೆವು ನಾವು. ಅಥವಾ ಇದೇ ಸ್ಟೂಡೆಂಟ ಇಂಥವನ್ನೇ ಮಾಡ್ಯಾನಂತೇಳಿ ಯಾರ ಮ್ಯಾಗೂ ಕೇಸ್ ಕೊಟ್ಟಿಲ್ಲ.
का कहना है कि इसमें पूरी छात्रों की गलती है और किसी भी सूरत में छात्रों को फीस वापस नहीं की जाएगी और उन्हें उनका सिलेबस पूरी तरह से कवर किया जाएगा, यही इनका कहना है। और वो अपनी सेफ्टी के लिए पुलिस में कंप्लेंट किए हैं, किसी विद्यार्थी के नाम पर नहीं किए हैं। कैमरामैन सुनील के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।